ಗ್ರಾಮಾಂತರ ಭಾಗದಲ್ಲಿ ಚೆನ್ನಾಗಿ ನಡೆದಿದೆ. ಆದಷ್ಟು ಮ್ಯಾಕ್ಸಿಮಮ್ ಆಗಿ ನಮ್ಮ ನೋಟಿಸ್ ಹೇಗೆ ಬಂದಿರೋ ಪ್ರಕಾರ ನೋಡಿದ್ರೆ ಒಂದು 70% ಅಷ್ಟು ಮತ್ತು ಮೈತ್ರಿ ಅಭ್ಯರ್ಥಿ ಇದ್ದಾರೆ ಮಲ್ಲೇಶ್ ಬಾಬು ಅವ್ರಿಗೆ ಇದಿರುತ್ತೆ ಅಂತ ನಮ್ಮ ಅನಿಸಿಕೆ ಇದೆ. ಅಂದರೆ ಅದೇ ಪ್ರಕಾರ ಇವಾಗ ನನಗೆ ಇಲ್ಲಿ ನಮ್ಮ ಈ ಗ್ರಾಮೀಣ ಭಾಗದಲ್ಲಿ ಎಲ್ಲ ಮತದಾರರಿಗೂ ನಮ್ಮ ಮೈತ್ರಿ ಅಭ್ಯರ್ಥಿ ಇದೆ ಮಲ್ಲೇಶ್ ಬಾಬು ಅವರಿಗೆ ಮತ ನೀಡಿರೋದ್ರಿಂದ ನಾನು ಅವರೆಲ್ಲರಿಗೂ ಹೆಚ್ಚುಪೂರ್ವಕವಾದ ವಂದನೆಗಳನ್ನು ಹೇಳ್ತೀನಿ. ಧನ್ಯವಾದಗಳನ್ನು ಹೇಳುತ್ತೇನೆ. ಯಾಕಂದರೆ ಮಲ್ಲೇಶ್ ಬಾಬು ಅವರು ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲ್ಲಬೇಕು ಅನ್ನೋ ಉದ್ದೇಶ ನಮಗಿತ್ತು. ನಾವು ಅದೇ ಪ್ರಕಾರನೂ ನಮ್ಮ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಮತಗಳು ಬೀಳೋ ಥರ ಅದು ಅದಕ್ಕೆ ಯಾವ ಥರ ಮಾಡಬೇಕು ಅಂತ ಅದನ್ನು ವ್ಯವಸ್ಥೆ ಎಲ್ಲನೂ ಮಾಡಿ ಬಂದಿಂದಾನು ಕ್ಯಾನ್ವಾಸ್ ಆಗಿರ್ಬೋದು ಇಲ್ಲ ನಮ್ಮ ಸಂಘಟನೆ ಆಗ್ಬೋದು ಅದೆಲ್ಲ ಮಾಡಿ ಕೂಡ ಯಾವ ಥರದ ಭಿನ್ನಮತ ಇಲ್ಲದೇ ನಮ್ಮ ಮಲ್ಲೇಶ್ ಬಾಬು ಹೆಚ್ಚಿನ ಮತಗಳು ಬಂದಿರತ್ತೆ ಅಂತ ನನ್ನ ಅಭಿಪ್ರಾಯ. ಸರ್, ಏನಿನ್ ಮುಂದಿಟ್ಕೊಂಡು ನೀವು ಮತಯಾಚನೆ ಮಾಡಿದ್ರೆ ಜನರ ಸ್ಪಂದನೆ ಯಾವ ರೀತಿ ಇತ್ತು? ಮುಂದೆ ಈಗ ನಾವು ನಮ್ಮ ಮೋದಿಯವರ ಸಾಧನೆಗಳು ಅವರ ಇದು ಇರೋದ್ರಿಂದ ಅವರು ಯಾಕಂದರೆ ಈಗ JDS ನಾವು ಗೆದ್ದರೆ ಕೂಡ ಮೋದಿಗೆ ನಾವು ಅಭ್ಯರ್ಥಿ BJP ಅನ್ನೋ ಉದ್ದೇಶದಿಂದ ಥರ ನಾವು ಈಗ JDSಗೆ ಹಾಕಿದರೆ ಕೂಡ ಅದು ಮೋದಿಗೆ ಸಲ್ಲತ್ತಲ್ಲ. NDA ಅಭ್ಯರ್ಥಿ ಆಗಿರೋದ್ರಿಂದ ಅದನ್ನು ನಾವು ಮೇನ್ ಅದಾಗಿ ಹೇಳಿದ್ದೀವಿ. ಮತ್ತು ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ ಅವರು ಮಾಡಿರುವಂಥ ಸಾಧನೆಗಳು ಕೂಡ JDS ಬಗ್ಗೆ ಹೇಳೋದನ್ನು ಅದನ್ನು ಸ್ವಲ್ಪ ನಾವು ಹೇಳ್ಕೊಂಡಿದ್ದೀವಿ. ಇನ್ನು ಮುಂದೆ ನಡೆಯೋದು ಮುಂದೆ ನಡೆಯುತ್ತಲ್ಲ ಅದ್ರ ಬಗ್ಗೆ ಕೂಡ ಯಾವ ಥರ ಮಾಡಬೇಕು ಏನಾಗತ್ತೆ CA ಆಗಲಿ ಇಲ್ಲ ಅಂದರೆ ಮತ್ತು POK ಇದಾಗಲಿ ಇವೆಲ್ಲ ಕೆಲವೆಲ್ಲ ಇದೆ ಅವೆಲ್ಲ ಕೂಡ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ನಮ್ಮ ವಿಶ್ವದಲ್ಲಿ ನಮ್ಮ ಭಾರತವನ್ನು ಇನ್ನು ಹೆಚ್ಚಿನ ರೀತಿಯಲ್ಲಿ ನಮ್ಮ ಮೊದಲನೇ ಸ್ಥಾನಕ್ಕೆ ಅಂದರೆ ಮೋದಿಯವರು ಅಂದರೆ ಆದ್ದರಿಂದ ಇನ್ನು ಅವ್ರಿಗೆ ನಾವು ಬಿಟ್ಟು ಬೇರೆ ಅಂತ ಬೇರೆ ಅಭ್ಯರ್ಥಿ ಯಾರೂ ಇಲ್ಲ ಅವ್ರು ಬೇರೆಯವ್ರಿಗೆ ನಾವು ವೋಟ್ ಹಾಕಿದ್ರೂ ವೇಸ್ಟ್ ಆಗುತ್ತೆ. ಯಾಕಂದರೆ ಕಾಂಗ್ರೆಸ್ಸಲ್ಲಾಗಲಿ ಬೇರೆ ಪಕ್ಷದಲ್ಲಿ ನಮ್ಮ ವಿರೋಧ ಪಕ್ಷದಲ್ಲಿ ಯಾವ ಪಕ್ಷದಲ್ಲಿ ಕೂಡ ಪ್ರಧಾನಮಂತ್ರಿ ಆಗುವಂಥ ಅಭ್ಯರ್ಥಿಗಳು ಯಾರೂ ಇಲ್ಲ. ಆದ್ದರಿಂದ ಏನಂದರೆ ಅದನ್ನು ಆ ಒಂದು ಇಟ್ಕೊಂಡು ಮತ್ತು ಅಭಿವೃದ್ಧಿ ಬಗ್ಗೆ ಅಂತ ಕೂಡ ನಾವು ನಮ್ಮ ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಮೋದಿನೇ ಇರಬೇಕು. ಈಗ ಯಾವಾಗ ನಮಗೆ ಇಲ್ಲಿ ಮೈತ್ರಿ ಅಭ್ಯರ್ಥಿ ಇರೋದ್ರಿಂದ ಮಲ್ಲೇಶ್ ಬಾಬುನ ನಾವು ಗೆಲ್ಲಿಸಬೇಕಾಗುತ್ತೆ. ಅದರಿಂದ ಮಲ್ಲೇಶ್ ಬಾಬುಗೆ ನಾವು ಮತ ನೀಡಿದ್ರೆ ಅಲ್ಲಿ ನಮ್ಮ ಮೋದಿಗೆ ಮತ ನೀಡಿದಂಗೆ ಅಂತ ಅದೊಂದು ಜನಕ್ಕೆಲ್ಲ ತಿಳುವಳಿಕೆಯನ್ನು ಮಾಡಿದ್ದೀವಿ. ಸರ್, ಈಗ ನಗರ ಪ್ರದೇಶದಲ್ಲಿ BJP ಹಿನ್ನಡೆ ಇದೆ ಹಾಗೆ ಅನ್ನೋ ಒಂದು ಮಾತು ಕೂಡ ಬರ್ತಾ ಇದೆ. ನಗರ ಪ್ರದೇಶದಲ್ಲಿ ಹಿನ್ನಡೆ ಇದೆ ಹಾಗೆ ಅಂತೇಳಿನೂ ಮಾತು ಕೇಳಿ ಬರ್ತಾ ಇದೆ, ಏನು ಹೇಳ್ತೀರ ಸರ್? ನಗರ ಪ್ರದೇಶದಲ್ಲಿ ಕೆಲವು ನಾನ್ ಮೈನಿಂಗ್ ಏರಿಯಾ ಬಿಟ್ಟು ಮೈನಿಂಗ್ ಏರಿಯಾದಲ್ಲಿ ಅದು ಈಗಲೆಲ್ಲ ಮೊದಲಿಂದ ಕೂಡ ಅದೇ ಇದೆ. ಯಾಕೆಂದರೆ ಮೊದಲೆಲ್ಲಾನು ಬೇರೆ ಪಕ್ಷಗಳು ಅಲ್ಲಿ ಲೋಕಲ್ ಇರೋದ್ರಿಂದ 3-4 ಪಕ್ಷಗಳು ನಿಂತಾ ಇತ್ತು. ಆದ್ದರಿಂದ 2 ಸಲನೂ BJPಗೆ ಅನುಕೂಲ ಆಯಿತು. ಈಗ ಯಾಕಂದರೆ ಈಗ ಯಾವುದು ಪಕ್ಷ ಇಲ್ಲ, ಈಗ ಕಾಂಗ್ರೆಸ್ಸು BJP JDS ಎರಡೂ ಇರೋದ್ರಿಂದ ಅದರಿಂದ ಅದು ಸ್ವಲ್ಪ ಹಿನ್ನಡೆ ಇರಬಹುದು. ಈಗ ಗ್ರಾಮಾಂತರ ಪ್ರದೇಶದಲ್ಲಿ ಸುಮಾರು 70,000 ಮತಗಳು ಚಲಾವಣೆ ಆಗಿದೆ. ಸೊ ಅದರಲ್ಲಿ ತಮ್ಮ ಒಂದು ಪಕ್ಷದ ಅಭ್ಯರ್ಥಿ ಎಷ್ಟು ಮತಗಳು ಪಡಿಬೋದು ಅನಿಸುತ್ತೆ ಸರ್? ನೀವು ಅದರಲ್ಲಿ ಒಂದು 70% ನಮ್ಮ ಅನಿಸಿಕೆ ಪ್ರಕಾರ 70% ನಮಗೆ ಈ ನಾವು ಈಗ ಮಾಡಿರೋ ಸರ್ವೆ ಪ್ರಕಾರ ನೋಡಿದ್ರೆ ಒಂದು 70% ಅಷ್ಟು ಮತಗಳು ನಮಗೆ ಗ್ಯಾರಂಟಿ ಬರುತ್ತೆ. ಒಟ್ಟಾರೆ ನಿಮ್ಮ ಒಂದು ಸುಂದರಪಾಳ್ಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನೀವು ಲೀಡ್ ಪಡೆಯುವಂತಹ ಒಂದು ವಿಶ್ವಾಸ ನಿಮ್ಮಲ್ಲಿ ಇದೆಯಾ? ನಮ್ಮದೇ ಒಂದು ಬೂತಲ್ಲಿ ಸುಂದರಪಾಳ್ಯದ 2 ಬೂತು, ಒಂದು ಬೂತಲ್ಲಿ ನಮ್ಗೆ ಲೀಡು ನಮಗೆ ಬರಲ್ಲ. ಯಾಕಂದರೆ ಅಲ್ಲಿ ಎಲ್ಲನೂ ಮೈನಾರಿಟಿ ಜಾಸ್ತಿ ಇರೋದಿಲ್ಲ, ಅವ್ರು ನಮ್ಗೆ ಒಂದು ಬೂತ್ ಕೂಡ ಬರಲಿಲ್ಲ. ಬೇರೆ ಇನ್ನೊಂದು ಬೂತ್ ಇದೆ, ಸೆಕೆಂಡ್ ಬೂತಲ್ಲಿ ಇದೆ, ಸೆಕೆಂಡ್ ಬೂತಲ್ಲಿ ನಾವು ಲೀಡ್ ಕೊಡ್ತೀವಿ. ಓವರಾಲ್ ಆಗಿ ತೊಗೊಂಡ್ರೆ ಪಂಚಾಯತಿ ನಮ್ಮದೆ ಲೀಡ್ 4,600 ಚಿಲ್ಲರೆ ಆಗಿದೆ. ಓವರಾಲ್ ಆಗಿ ನಮ್ಮ ಸುಂದರಪಾಳ್ಯದಲ್ಲಿ ಲೀಡ್ ಎಲ್ಲ ಬೂತ್ಗಳಲ್ಲಿ ಕೂಡ ಇವಾಗ 400-500 ಆ ಥರ ಆಗಿದೆ. ಶಿವಮೊಗ್ಗದ 600 ಆಗಿದೆ, ರಾಜಕೀಯದಲ್ಲಿ 400 ಚಿಲ್ಲರೆ ಆಗಿದೆ, ಆಮೇಲೆ ಕಿಲ್ಗೊಂಡಲ್ಲಿದೆ. ಕಿಲ್ಗೊಂಡಲ್ಲಿ ನೀವು ಲಾಸ್ಟ್ ಟೈಮ್ ಎಲ್ಲೂ ಲಾಸ್ಟ್ ಟೈಮ್ ಕೂಡ ನಮಗೆ BJP ಲೀಡೇ ಇತ್ತು. ಶಿವನಲ್ಲಿನೂ 100 ಚಿಲ್ಲರೆ ಇತ್ತು. ತಲಾಪಲ್ಲಿ ಅಲ್ಲಿ TP ಕಾಂಗ್ರೆಸ್ ಇಟ್ಕೊಂಡು ಕೂಡ ಇತ್ತು. ಈ ಸಲ ನಮ್ಗೆ ಇನ್ನೂ ಹೆಚ್ಚಿನ ಮತಗಳಲ್ಲಿ ಬರೋವಂಥ ಸೂಚನೆಗಳಿದೆ. ಚೆನ್ನಾಗಾಗಿದೆ, ಎಲ್ಲ ಕಡೆಯೂ ಒಳ್ಳೆ ಆಗಿದೆ. ಆದರೆ ಕೂಡ ನಮ್ಮ ಮೈತ್ರಿ ಅಭ್ಯರ್ಥಿಗಂತೂ ನಮ್ಮ ಪಂಚಾಯತಿನಲ್ಲಿ ಯಾವ ಥರದ ಡೌಟ್ ಇಲ್ಲ, ಹೆಚ್ಚಿನ ಲೀಡೇ ಬರುತ್ತೆ. ಸರ್, ನೀವು ಗ್ರಾಮಾಂತರ ಅಧ್ಯಕ್ಷರಾದ ನಂತರ ಇದು ಫಸ್ಟ್ ಚುನಾವಣೆ? ನಮ್ದು ಫಸ್ಟ್ ಚುನಾವಣೆ. ಸರ್, ನಿಮ್ಗೆ ಏನು ಅನಿಸುತ್ತೆ ಸರ್?
ನಮಗೆ ಈಗ ಫಸ್ಟ್ ಚುನಾವಣೆ ಅಂದರೆ ನಮ್ಮ ಆದಮೇಲೆ ಫಸ್ಟ್ ಚುನಾವಣೆ ಅಂತ ಅನ್ಬೋದು. ನಾವು ಎಲ್ಲ ಮೊದಲಿಂದ ಕೂಡ ಇದೇ ಥರ ಫೇಸ್ ಮಾಡ್ತಾನೆ ಇದ್ದೀವಿ. ಈಗ ಎಮ್ ಎಲ್ ಎಲೆಕ್ಷನ್ ಟೈಮಲ್ಲಿ ಕೂಡ ಅದೇ ಥರ ನಾವು ಮಾಡಿದ್ದೀವಿ. ಅದಕ್ಕೆ ಮುಂಚೆ ನಮ್ಮ ಸಿಂಹಸ್ವಾಮಿ ಅವರು ಇದ್ದಾಗ ಅವಾಗ ಕೂಡ ನಾವು ಹೆಚ್ಚಿನ ಮತಗಳಲ್ಲಿ ಕೂಡ ಗೆಲ್ಲಿಸ್ಬೇಕನ್ನೋ ಉದ್ದೇಶದಿಂದ ಮಾಡಿದ್ದೆವು. ಅಂದರೆ ನಮ್ಮಲ್ಲಿ ಓವರಾಲ್ ಆಗಿ ನಮ್ಮ ಪಂಚಾಯತಿ ಒಂದು ಬೂತ್ ಬಿಟ್ಟು ಮಿಕ್ಕಿದ ಎಲ್ಲ ಬೂತ್ಗಳಲ್ಲಿ ನಮ್ಮ ಲೀಡ್ ಇತ್ತು ಎಲ್ಲ ಬೂತ್ಗಳಲ್ಲಿ. ಒಟ್ಟಾರೆ ಮತದಾರರಿಗೆ ಏನು ಹೇಳಲಿಕ್ಕೆ ಬಯಸ್ತೀರ? ಒಟ್ಟಾರೆ ನಮಗೆ, ಏಕೆಂದರೆ ನಮ್ಮ ಮೈತ್ರಿ ಅಭ್ಯರ್ಥಿ ಇರೋದ್ರಿಂದ ನಮ್ಮ ಪಕ್ಷ ಬಿ ಜೆ ಪಿ ಪಕ್ಷ ಚಿಹ್ನೆ ಇಲ್ಲದೆ ಹೋದರೆ ಕೂಡ ಅವರು ಅದನ್ನು ಅದೇ ನಮ್ಮದೇ ಅದೇ ಚಿನ್ನ ಅಂದ್ಬಿಟ್ಟು ಏನೇ ಮತ್ತು ಮಹಿಳೆಗೆ ಜೆ ಡಿ ಎಸ್ ಪಕ್ಷಕ್ಕೆ ಅವರು ಮತ ನೀಡಿದ್ದಾರೆ. ಅವರಿಗೆ ನಾವು ಮತ ನೀಡಿ ಮಾಡಿರೋದ್ರಿಂದ ನಮ್ಮ ಈ ಕ್ಷೇತ್ರದ ಎಲ್ಲ ಗ್ರಾಮಕ್ಕೆ ಹಾಗೂ ನಗರದ ಮತದಾರರು ಅಭಿನಂದನೆಗಳನ್ನು ನಾನು.